ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಜಲಸಂಪನ್ಮೂಲ ಇಲಾಖೆಯಿಂದ ನಿಮಗೇನಪ್ಪ ಅಂದರೆ 155 ಹುದ್ದೆಗಳು ಬಂದಿತ್ತು. ಯಾವ ಹುದ್ದೆಗಳಿಗೆ ಬಂದಿತ್ತಪ್ಪ ಅಂದರೆ SDA ಹುದ್ದೆಗಳನ್ನು ಕರೆದಿದ್ರು. ಅದು ಕೂಡ ಏನಾಗಿತ್ತಪ್ಪ ಅಂದರೆ ಯಾವುದೇ ತೆರನಾದಂಥ ಪರೀಕ್ಷೆ ಇಲ್ಲ ಅಂತೇಳಿ ಹೇಳಿದರು. ಅಂದರೆ ಇಲ್ಲಿ ನಿಮಗೆ ಯಾವುದೇ ತೆರನಾದಂಥ ಎಕ್ಸಾಮಿನೇಷನ್ ಇಲ್ಲದೆ ನೇರ ನೇಮಕಾತಿಯನ್ನು ಮಾಡ್ಕೊಳ್ಳಲಾಗಿತ್ತು. ಈಗ ಏನು ಮಾಡಿದಾರಂದರೆ ಆ ಹುದ್ದೆಗಳಿಗೆ ಸ್ವಲ್ಪ ತಾತ್ಕಾಲಿಕ ತಡೆಯನ್ನು ತೊಗೊಂಬಂದಿದ್ದಾರೆ. ಸೊ ನೋಡ್ರಿ, ಇದೇನಪ್ಪ ಅಂದರೆ ಪರ್ಮನೆಂಟಾಗಿ ಹುದ್ದೆನ ಅವರು ನಿಲ್ಲಿಸಿಲ್ಲ. ಇದಕ್ಕೆ ಜಸ್ಟ್ ಏನು ಮಾಡಿದಾರಂದರೆ ತಾತ್ಕಾಲಿಕ ತಡೆಯನ್ನು ಮಾತ್ರ ತಂದಿದ್ದಾರೆ. ಸೊ ಈಗೇನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತಲ್ಲ, ಅದು ಏನಾಗಿದೆ ಅಂದರೆ ತಾತ್ಕಾಲಿಕವಾಗಿ ತಾಂತ್ರಿಕ ಕಾರಣಗಳಿಂದ ನಿಲ್ಲಿಸಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಮತ್ತೆ ನಿಮಗೆ ವೆಬ್ಸೈಟಿನ ಮೂಲಕ ಅದನ್ನು ಘೋಷಣೆ ಮಾಡ್ತಾರೆ. ಸೊ ನೋಡ್ರಿ, ಎಷ್ಟು ಹುದ್ದೆಗಳಿದ್ವಪ್ಪ ಅಂದರೆ 155 ಹುದ್ದೆಗಳಿದ್ವು. ಸೊ ಎಲ್ಲಿ ಅಂದರೆ ಜಲಸಂಪನ್ಮೂಲ ಇಲಾಖೆ ಇತ್ತು. ಇದೇನಪ್ಪ ಅಂದರೆ SC ST ಜನಾಂಗಕ್ಕೆ ಸೇರಿದಂಥ ಬ್ಯಾಕ್ಲಾಗ್ ಹುದ್ದೆಗಳಾಗಿತ್ತು. ಯಾವುದೇ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಇತ್ತು. ಅಂದರೆ ನಿಮ್ಮ ಮೆರಿಟ್ ಮೇಲೆ ನಿಮ್ಮನ್ನ ಏನು ಮಾಡ್ತಿದ್ರಪ್ಪ ಅಂದರೆ ಸೆಲೆಕ್ಷನನ್ನು ಮಾಡ್ತಿದ್ರು. ಹಾಗಾದರೆ ಈ ಪ್ರಕಟಣೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ. ಸೊ ನೋಡ್ರಿ, ಇಲ್ಲೇನು ಹೇಳ್ತಿದ್ದಾರಂದರೆ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಇಲ್ಲೇನು ಹೇಳ್ತಿದ್ದಾರಪ್ಪ ಅಂದರೆ ಅಧಿಸೂಚನೆ ಸಂಖ್ಯೆ ಹೇಳಿ 8/7/2022 ಮುಂದೂಡುವ ಬಗ್ಗೆ ಪ್ರಕಟಣೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನೋಡ್ರಿ, ವಿಷಯ ಏನಿದೆಯಪ್ಪ ಅಂದರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಗ್ರೂಪ್ ಸಿ ವೃಂದದ ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ಬಗ್ಗೆ ಹುದ್ದೆಗಳ ನೇಮಕಾತಿ ಬಗ್ಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಉಲ್ಲೇಖದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯಪತ್ರದ ಅಧಿಸೂಚನೆ ಸಂಖ್ಯೆ 2022 ದಿನಾಂಕ 24/6/2022 ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಜಲಸಂಪನ್ಮೂಲ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಲಾದ ಅಧಿಸೂಚನೆಯನ್ನು ದಿನಾಂಕ 24/6/2022 ರೀತಿಯ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 11/7/2022 ನಿಗದಿಪಡಿಸಲಾಗಿತ್ತು. ತಾಂತ್ರಿಕ ಕಾರಣಗಳಿಂದ ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಲಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಯ ಪ್ರಾರಂಭ ಹಾಗೂ ಕೊನೆಯ ದಿನಾಂಕಗಳನ್ನು ಮುಂದೆ ಇದೇ ವೆಬ್ಸೈಟ್ನಲ್ಲಿ https://waterresource.karnataka.gov.in ಪ್ರಕಟಿಸಲಾಗುವುದು. ಸೊ ನೋಡ್ರಿ, ಏನು ಹೇಳ್ತಿದ್ದಾರೆ ಅಂದರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಏನು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿದೆಯಲ್ಲ, ಅದನ್ನೇನು ಮಾಡಿದ್ರಪ್ಪ ಅಂದರೆ ಅದಕ್ಕೆ ಒಂದು ನೋಟಿಫಿಕೇಶನನ್ನು ಕರೆದಿದ್ರು. ಆ ನೋಟಿಫಿಕೇಶನನ್ನು ಯಾವ ದಿನದಂದು ಕರೆದಿದ್ರು ಅಂದರೆ 24/6/2022 ಕರೆದಿದ್ರು. ಆ ನೋಟಿಫಿಕೇಶನ್ ಪ್ರಕಾರ ಏನಪ್ಪ ಅಂದರೆ ಈ ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಕರೆದಿದ್ರು. ಸೊ ನೋಡ್ರಿ, ಅದಕ್ಕೆ ಪ್ರಾರಂಭಿಕ ದಿನಾಂಕ ಯಾವಾಗಿತ್ತಪ್ಪ ಅಂದರೆ 11/7/2022 ಅವರು ನಿಗದಿ ಮಾಡಿದ್ರು. ಬಟ್ ಈಗೇನಾಗಿದೆಯಪ್ಪ ಅಂದರೆ ತಾಂತ್ರಿಕ ಕಾರಣಗಳಿಂದ ಅದನ್ನೇನು ಮಾಡಿದ್ರು ಅಂದರೆ ಅನಿರ್ದಿಷ್ಟ ಅವಧಿಯವರೆಗೆ, ಅಂದರೆ ಮುಂದೆ ತಿಳಿಸ್ತಾರೆ. ಈಗೇನಪ್ಪ ಅಂದರೆ ಇಲ್ಲಿಗೆ ಅಥವಾ ಈ ಟೈಮಿಗೆ ನಿಮಗೆ ಕರಿತೀವಿ ಅಂತ ಹೇಳಿಲ್ಲ, ಅನಿರ್ದಿಷ್ಟ ಅವಧಿಯವರೆಗೆ ಅದನ್ನು ಮುಂದೂಡಲಾಗಿದೆ. ಹಾಗಾಗಿ ಮುಂದೆ ಏನಾದರೂ ಅಥವಾ ಮುಂದೆ ಈ ಹುದ್ದೆಗೇನು ಯಾವಾಗ ನಿಮಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತದೆ ಮತ್ತು ಕೊನೆ ಆಗ್ತದೆ ಅಂತ ಹೇಳೋದನ್ನು ಏನು ಮಾಡ್ತಾರೆ ಅಂದರೆ ಇದೇ ವೆಬ್ಸೈಟಿನ ಮೂಲಕ ತಿಳಿಸ್ತಾರೆ. ಹಾಗಾದರೆ ವೆಬ್ಸೈಟ್ ಯಾವುದಪ್ಪ ಅಂದರೆ https://waterresource.karnataka.gov.in. ಸೊ ನೋಡ್ರಿ, ಇದ್ರ ಮೂಲಕನೇ ಪ್ರಕಟಿಸಲಾಗುತ್ತೆ. ಹಾಗಾದರೆ ನೀವೇನು ಮಾಡಬೇಕಪ್ಪ ಅಂದರೆ, ಸೊ ಈಗ ಯಾರಲ್ಲೇ ಅರ್ಜಿ ಹಾಕಬೇಕಂತ ನೀವು ಉತ್ಸಾಹರಾಗಿದ್ರಲ್ಲ, ಅಂಥವ್ರೇನು ಮಾಡಿರಿ ಅಂದರೆ ಸೊ ವೆಬ್ಸೈಟನ್ನು ಪದೇ ಪದೇ ಚೆಕ್ ಮಾಡ್ತಾ ಬರ್ರಿ. ಯಾಕಂದರೆ ಈಗೇನು ಮಾಡಿದ್ರೆ ಅಂದರೆ ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಲಾಗಿದ್ದಿಲ್ಲ, ಮುಂದೆ ನೆಕ್ಸ್ಟ್ ಒಂದು ಅವಧಿಯೊಳಗೆ ಏನು ಮಾಡ್ಬೋದಪ್ಪ ಅಂದರೆ ಕರಿಬೋದು. ಅವಾಗ ಏನು ಮಾಡ್ತೀವಿ ಅಂದರೆ ನಾವು ಕೂಡ ಅಪ್ಡೇಟನ್ನು ಮಾಡ್ತೀವಿ, ನೀವು ಕೂಡ ರೆಗ್ಯುಲರಾಗಿ ಚೆಕ್ ಮಾಡ್ಕೋತಾ ಇರಿ. ಸೊ ಇದನ್ನು ಹೇಳಿದವರು ಯಾರಪ್ಪ ಅಂದರೆ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ನೇಮಕಾತಿ ಆಯ್ಕೆ ಸಮಿತಿ ಹಾಗೂ ಮುಖ್ಯ ಇಂಜಿನಿಯರ್ ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ ಆನಂದರಾವ್ ವೃತ್ತ ಬೆಂಗಳೂರು, ಇವರು ಏನಪ್ಪ ಅಂದರೆ ಈ ಪತ್ರದ ಮೂಲಕ ತಿಳಿಸಲಾಗಿದೆ. ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡ್ತೀವಪ್ಪ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ PDF ಲಿಂಕನ್ನು ಕೊಡ್ತೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ನಿಮ್ಮ ಏನು ಡೌಟ್ ಇರುತ್ತಲ್ಲ ಅದನ್ನು ಅಲ್ಲಿ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.